ನನ್ನ ಪದ್ಯದ ಶೀರ್ಷಿಕೆ 19ನೇ ಹುಟ್ಟು. ಮುರಿದು ಕಟ್ಟಬೇಕು ಸಿದ್ಧ ಸೂತ್ರಗಳ ದಾರವನ್ನು ವರ್ತಮಾನದಲ್ಲಿ. ಪ್ರಧಾನ ಗೆರೆಯ ಆರ್ಭಟಕ್ಕೆ ಪರ್ಯಾಯ ಕಟ್ಟಿಕೊಳ್ಳಬೇಕು. ಆಧುನಿಕತೆ ಎದುರು ಪರಂಪರೆ ಮುಖಾಮುಖಿಯಾಗಿಸಿ, ನೆಲದ ಧೂಳಿಗೆ ವಿನಯದ ತಾಯ್ತನದ ಗರಿಕೆ ಉಣಬಡಿಸಿ, ಜೀವನ ಪ್ರೀತಿಯ ಸೊಲ್ಲಿಗೆ ದೈನಂದಿನ ಲಯ ಎದುರಾಗಿ, ಇತಿಹಾಸವನ್ನು ನೆಲಮೂಲದಿಂದ ಶೋಧಿಸಿ, ಯಜಮಾನ ಸಂಸ್ಕೃತಿಯ ಕೆಡಕುಗಳಿಗೆ ವೈಚಾರಿಕ ಲಯದಿಂದ ಎದುರಾಗಬೇಕು. ವೈಭವದ ಪಠ್ಯಕ್ಕೆ ಮಾನವೀಯ ಮೌಲ್ಯದ ತೀಕ್ಷ್ಣತೆಯನ್ನು ಬೆಳಗಿಸಿ ಚಿಗಿರಬೇಕು ಮುಕ್ತ ಸಾಮಾಜಿಕ ವಿಚಾರಗಳ ಸಂಗಮದಲ್ಲಿ. ಪ್ರತಿ ಹಂತ ಹಂತದಲ್ಲೂ ವಿಚಾರದ ಗ್ರಹಿಕೆಗೆ ಮೂರ್ತ ಮಾನವೀಯತೆಯ ಸಾರ ವೃದ್ಧಿಸಿ ಮುರಿದು ಕಟ್ಟಿಕೊಳ್ಳಬೇಕು ಭಾಷಾ ಚೌಕಟ್ಟಿನ ಆಲೋಚನಾ ಕ್ರಿಯೆಯನ್ನು. ಪ್ರತಿ ಸಂಸ್ಕೃತಿಯನ್ನು ಕಟ್ಟುವ ಕನಸಿನ ತುಡಿತವಿರಲಿ. ಹೊಂಗನ ಸಾಗಬೇಕು ಬದುಕಿನ ಮೂಲಭೂತ ಕಾತುರಕ್ಕೆ. ಮುರಿಯುತ್ತಿರಬೇಕು ಪ್ರತಿ ಗಳಿಗೆಯಲ್ಲಿ ಯಜಮಾನದ ಗ್ರಹಿಕೆಯನ್ನು. ಕಾಣದಾದ ಮಾಯೆಯ ಮುಸುಕಿಗೆ ಪ್ರೀತಿಯಿಂದ ಎದುರಾಗಬೇಕು. ಸಾಮಾಜಿಕ ಸಾಮರಸ್ಯದಲ್ಲಿ ಅಭಿವ್ಯಕ್ತಿಸಬೇಕು ನಿಷ್ಠುರ ಸತ್ಯಗಳನ್ನು. ಇತಿಹಾಸಕ್ಕೆ ನೆಲಮೂಲದಿಂದ ಎದುರಾಗಬೇಕು. ವಾಸ್ತವದ ಇತಿಹಾಸ ತಿಳಿಯಲಿ. ಜಗದ ನೊಂದ ತಗಲುಗಳಿಗೆ ತಾಯಿಯೇ, ಶತಮಾನಗಳ ಶೋಷಣೆ ಗಾಯವಾಗಿ ಕಾಡಿದೆ. ಗಾಯಗಳೇ ತುಂಬಿವೆ ಕಾಯದಲ್ಲಿ. ಕೀವು ಸೋರುತ್ತಿದೆ ಕಾಲದಿಂದ ಕಾಲಕ್ಕೆ. ಕಾಲದ ಗಾಯಕ್ಕೆ ಮುಲಾಮು ಸಿಕ್ಕಿಲ್ಲ. ಅಸಮಾನತೆಯ ಕಜ್ಜಿ ಅಂಟಿಕೊಂಡಿದೆ. ವಿಂಗಡಣೆಯ ಕಣಿಯ ಆಟದಲ್ಲಿ ಹಸುವಿನ ಆರ್ದ್ರತೆ ಹೆಮ್ಮರವಾಗಿ, ಮಾತೃತ್ವ ಲಯ ಕಾಣದಾಗಿ, ಬಿಡುಗಡೆಯ ಭಾವ ದೂರವಾಗಿ ಜಗತ್ತು ನರಳುತ್ತಿದೆ. ಕಾಲಘಟ್ಟ ಎಲ್ಲವನ್ನು ದಾಖಲಿಸುತ್ತಿದೆ. ಕಾಲಘಟ್ಟ ಯಾವುದಕ್ಕೂ ಸಹಾಯ ಮಾಡುವುದಿಲ್ಲ. ತಲೆ ಬಾಗಬೇಕು ಕಾಲಘಟ್ಟದ ನಿರ್ಣಯಕ್ಕೆ ತಾಯಿಯೇ.